ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇದೇ ಡಿಸೆಂಬರ್ ತಿಂಗಳ 6ನೇ ತಾರೀಕು ಶುಕ್ರವಾರದಂದು ತುಮಕೂರು ನಗರದ ಟೌನ್ ಹಾಲ್ ವೃತ್ತದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಕರ್ಮಯೋಗಿ ರಂಗಸ್ವಾಮಿ ಬೆಲ್ಲದಮಡು ಪುಸ್ತಕ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಪಾರ್ಟಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಡಿಸೆಂಬರ್ ತಿಂಗಳ 6ನೇ ತಾರೀಕು ಶುಕ್ರವಾರದಂದು ತುಮಕೂರು ನಗರದ ಟೌನ್ ಹಾಲ್ ವೃತ್ತದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಕರ್ಮಯೋಗಿ ರಂಗಸ್ವಾಮಿ ಬೆಲ್ಲದಮಡು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಸಾಹಿತಿಗಳು ಮತ್ತು ಸಂಸ್ಕೃತ ಚಿಂತಕರಾದ ಮೈಸೂರಿನ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಉದ್ಘಾಟಿಸಲಿದ್ದು, ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಚಿಂತಕರಾದ ತುಮಕೂರಿನ ಕೆ ದೊರೈರಾಜ್ ವಹಿಸಲಿದ್ದು, ಪುಸ್ತಕ ಬಿಡುಗಡೆಯನ್ನು ಖ್ಯಾತ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರಾದ ನಾಡೋಜ ಬರಗೂರು ರಾಮಚಂದ್ರಪ್ಪ ನೆರವೇರಿಸಲಿದ್ದಾರೆ ಎಂದು ಇಂದು ಶಿರಾ ನಗರದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಹೇಳ್ತೀನಿ ಸರ್, ನಾನು ಅಲಿಂಗೇ ಭೋಜನ ಸಂಬಂಧಪಟ್ಟ ತಾಲೂಕು ಅಧ್ಯಕ್ಷ ವಿಖ್ಯಾತ ಇರುತ್ತೆ. ಕರ್ಮಯೋಗಿ ರಂಗಸ್ವಾಮಿ ಬೆಲ್ಲದಮಡು ಪುಸ್ತಕ ಬಿಡುಗಡೆ ಸಮಾರಂಭ ಡಿಸೆಂಬರ್ 6ಕ್ಕೆ ತುಮಕೂರು ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ದಲಿತ ಮುಖಂಡರು ಭಾಗವಹಿಸಬೇಕಂತ ಇನ್ನು ಕೇಳ್ಕೊಳ್ತೇವೆ. ಜೈ ಜೈ. ಸ್ನೇಹಿತರೆ, ಇವತ್ತು ನಮ್ಮ ಪಾರ್ಟಿ ಸಭೆಯನ್ನು ಕರೆದಿದ್ವಿ. ಆ ಮಧ್ಯದಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಪೂಜಾ ನಾಯಕರಾಗಿದ್ದಂಥ ರಂಶಮಣ್ಣವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ 6ಕ್ಕೆ ತುಮಕೂರಲ್ಲಿ ಎಲ್ಲ ಸ್ನೇಹಿತರು ಕವಿಗಳು ಗೆಳೆಯರು ಇಟ್ಕೊಂಡ್ರಿಂದ ಆ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮಾಧ್ಯಮದ ಮುಂದೆ ಕೂತಿದ್ದೀವಿ. ವಿಚಾರ ಅಷ್ಟೇ, ಪೂಜಾ ನಾಯಕರು ಕರ್ಮಯೋಗಿ ರಂಗಸ್ವಾಮಿ ಬೆಳೆದುಕೊಂಡು ಅಂತ ಅವರ ಜೀವನ ಚರಿತ್ರೆಯನ್ನು 20 ವರ್ಷಗಳ ನಂತರ ಬಹಳ ಸತ್ಯವಾದಂಥ ಅವರ ಆತ್ಮೀಯ ಗೆಳೆಯರು, ಅವರ ಅಭಿಮಾನಿಗಳು, ಅವರ ಸ್ನೇಹಿತರುಗಳೇ ಸೇರ್ಕೊಂಡು ಅವರೇ ಬಹಳ ಆಸಕ್ತಿಯನ್ನು ಕೊಟ್ಟು ಇದನ್ನ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ದಯಮಾಡಿ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಪ್ರಚಾರ ಮಾಡಿ ತುಮಕೂರಲ್ಲಿ ಲೈಬ್ರರಿ ಆವರಣ ಎಂಪ್ರೆಸ್ ಕಾಲೇಜ್ ಪಕ್ಕ ಲೈಬ್ರರಿ ಆವರಣದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರೋ ರೀತಿ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಇವತ್ತು ಹೇಳ್ತಾ ಇದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಸಾಹಿತಿಗಳು ಮತ್ತು ಸಂಸ್ಕೃತಿ ಚಿಂತಕರು ಮೈಸೂರಿಂದ ಬರ್ತಾ ಇದ್ದಾರೆ, ಮತ್ತು ನಮ್ಮ ನಾಡೋಜ ಬರದೂರು ರಾಮಚಂದ್ರಪ್ಪ ಸಾಹಿತಿಗಳು ಕೂಡ ಬಂದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಚಿಂತಕರು ಧರರಾಜ್ ಅವರು ಕೂಡ ಬರ್ತಾ ಇದ್ದಾರೆ, ಮತ್ತು ಎಲ್ಲ ಹನುಮಂತಯ್ಯನವರು ಬರ್ತಾ ಇದ್ದಾರೆ, ಮಾಜಿ ರಾಜ್ಯಸಭಾ ಸದಸ್ಯರು, ಮತ್ತು ಎನ್ ವೆಂಕಟೇಶ್ ಕೋಲಾರ ದಲಿತ ಹೋರಾಟಗಾರರು ಬರ್ತಾ ಇದ್ದಾರೆ, ಮತ್ತು ಕೃಷ್ಣ ರಕ್ಷಣೆ ಬೆಲ್ಲಮಡು ಅವ್ರ ಬಗ್ಗೆ ಕೃಷ್ಣಪ್ಪ ಬೆಲ್ಲಮಡು ಅವರು ಮಾತಾಡ್ತಾ ಇದ್ದಾರೆ, ಮತ್ತು ಪ್ರಸ್ತಾವನೆಯನ್ನು ಶ್ರೀಮತಿ ಗಂಗಮ್ಮ ಮತ್ತು ML ಕೆಂಪಯ್ಯನವರು ಮಾತಾಡ್ತಾರೆ, ಮತ್ತು ಸಂಪಾದಕರು ವೆಂಕಟಾಚಾರ್ಯ ಅವರು ತುಂಬ ಕಷ್ಟಪಟ್ಟು ತುಂಬ ಅದ್ಭುತವಾಗಿ ತುಂಬ ಏನು ಸತ್ಯ ಜೀವನ ಚರಿತ್ರೆ ಅವ್ರದ್ದು ರಂಗಸ್ವಾಮಣ್ಣವ್ರದ್ದು ತುಂಬ ಹೆಚ್ಚು ಶ್ರಮ ಹಾಕಿ ವಾಲಂಟಿಯರ್ ಆಗಿ ತಾವೇ ಓಡಾಡಿ ಒಂದು 20 ಜನ ತಂಡ ಇಟ್ಕೊಂಡು ಇಡೀ ರಾಜ್ಯ ಸುತ್ತಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶಿವಣ್ಣನವರು ತಿಮ್ಲಾಪುರ ನಿರೂಪಣೆ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಹೆಚ್ಚು ಯಶಸ್ವಿಯಾಗಬೇಕು, ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮಾಧ್ಯಮ ಸ್ನೇಹಿತರು, ಗೆಳೆಯರು, ಹಿರಿಯ ಹೋರಾಟಗಾರರ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಈ ಸಭೆ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು GS ಪುಂಜು ಅಂತೇಳಿ, ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಸಂಯೋಜಕರು. ಏನು ಕರ್ಮಯೋಗಿ ರಂಗಸ್ವಾಮಿ ಬೆಲ್ಲದಮಡು ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ 6ಕ್ಕೇನು ನಮ್ಮ ಡಾಕ್ಟರ್ ಮುರಳೀಧರ್ ಅವರು ಕಾರ್ಯಕ್ರಮ ನಡೆಸಿದ್ದಾರೆ, ಅದಕ್ಕೆ ನಮ್ಮ ಶಿರಾಯಿಂದ ಒಂದು 150 ಜನ ಪಾಲ್ಗೊಳ್ಳೋಕ್ಕೆ ನಾವು ಈ ಪ್ರೆಸ್ ಮೀಟನ್ನು ಕೂಡ ಹೇಳ್ತಾ ಇದ್ದೀವಿ. ಈ ಪ್ರೆಸ್ ಮುಖಾಂತರ ಏನು ಕೇಳಿದ್ದಿರೋದು ಏನಂದರೆ, ದಯಮಾಡಿ ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರು ಹಾಗೂ ಏನು ರಂಗಸ್ವಾಮಣ್ಣವರ
ಅನ್ಯಾಯಿಗಳು ಏನಿದ್ದೀರಿ, ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತೀವಿ. ಜೈ ಭೀಮ್, ಜೈ ಭಾರತ. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಭರತ್ ಕುಮಾರ್, ಜಿಲ್ಲಾ ಸಂಯೋಜಕರು ಜಿಎಸ್ ಮಂಜುನಾಥ್, ತಾಲೂಕು ಅಧ್ಯಕ್ಷರು ವೀರಖ್ಯಾತಯ್ಯ, ತಾಲೂಕು ಉಸ್ತುವಾರಿ ನಾಗೇಂದ್ರ, ನಗರ ಅಧ್ಯಕ್ಷರು ಚಂದ್ ಬಾಷಾ, ನಗರ ಉಸ್ತುವಾರಿ ನಾಗರಾಜು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ವಯಸ್ಸಾದವರಿಗೆ ವಿಶ್ರಾಂತಿ ಪಡೆಯಲು ಮತ್ತು ವಾಕಿಂಗ್ ಮಾಡಲು ಮಕ್ಕಳು ಆಟ ಆಡುವ ಉದ್ದೇಶದಿಂದ ಸುಮಾರು 200 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಉದ್ಯಾನವನ ಇಂದು ಕುಡುಕರ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಇಂತಹ ಉದ್ಯಾನವನ ಇರೋದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತಿಪಟೂರು ನಗರದ ಅಮಾನಿಕೆರೆಯ ಆವರಣದಲ್ಲಿ ವಯಸ್ಸಾದವರಿಗೆ ಮತ್ತು ವಾಕಿಂಗ್ ಮಾಡುವವರಿಗೆ ಮಕ್ಕಳು ಆಟವಾಡಲು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಅಮಾನಿಕೆರೆ ಆವರಣದಲ್ಲಿ ಸುಮಾರು 200 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವರ್ಷದ ಹಿಂದೆ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉದ್ಘಾಟಿಸಿದ್ದರು. ಆದರೆ ಇಂದು ವಾಕಿಂಗ್ ಪ್ರಿಯರು ಮತ್ತು ಮಹಿಳೆಯರು ಓಡಾಡುವುದಕ್ಕೆ ಅಸಹ್ಯ ಮತ್ತು ಮುಜುಗರವಾಗುವ ರೀತಿಯಲ್ಲಿ ಮಾರ್ಪಟ್ಟಿದೆ. ಎಲ್ಲೆಂದರಲ್ಲಿ ಬೀರು ಬಾಟಲಿಗಳನ್ನು ಹೊಡೆದಿರುವುದು, ಕುಳಿತುಕೊಳ್ಳುವ ಬೆಂಚ್ಗಳ ಸುತ್ತ ಲಂಡನ್ ಗಿಡಗಳು ಬೆಳೆದು ವಿಷ ಜಂತುಗಳ ಕಾಟ ಹೆಚ್ಚಾಗಿದೆ. ದಯಮಾಡಿ ನಗರಸಭೆ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದನ್ನ ಸಾರ್ವಜನಿಕರ ಅನುಕೂಲಕ್ಕೆ ಮಾಡಿಕೊಟ್ಟು ತಿಪಟೂರು ನಾಗರಿಕರ ಆರೋಗ್ಯವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಿರುತೆರೆಯ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿರುವ ಚೈತ್ರಾ ಕುಂದಾಪುರ ಅವರು ದೊಡ್ಡಮನೆಯಿಂದ ಹೊರಬಂದು ಇಂದು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ. ಬೈತೂರು ಮೂಲದ ಉದ್ಯಮಿ ಗೋವಿಂದ ಬಾಬು ಪೂಜಾರ್ಗೆ ಎಂಎಲ್ಎ ಅಭ್ಯರ್ಥಿ ಟಿಕೆಟ್ ಕೊಡಿಸುವುದಾಗಿ ಬಹುಕೋಟಿ ವಂಚಿಸಿದ ಆರೋಪ ಪ್ರಕರಣದಲ್ಲಿ ಆರೋಪಿಯಾಗಿರುವ ಚೈತ್ರಾ ಕುಂದಾಪುರ ಸೇರಿದಂತೆ 3 ಆರೋಪಿಗಳಿಗೆ ನ್ಯಾಯಾಲಯ ನೋಟಿಸ್ ಜಾರಿಗೊಳಿಸಿತ್ತು. ನೋಟಿಸ್ ಬಂದ ಹಿನ್ನೆಲೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಚೈತ್ರಾ ನಗರದ 1 ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರಾಗಿ ವಾಪಸ್ ತೆರಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಟಿಕೆಟ್ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿದ್ದ ಆರೋಪದಡಿ ಚೈತ್ರಾ ಅವರನ್ನ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿತ್ತು. ಬಳಿಕ ಜಾಮೀನು ಪಡೆದಿದ್ದ ಚೈತ್ರಾ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದರು. ರಾಜ್ಯ ಸರ್ಕಾರವು ಸಾರ್ವಜನಿಕರಿಗೆ ಸುಲಭವಾಗಿ ಮತ್ತು ಕೈಗೆಟುಕುವ ದರದಲ್ಲಿ ಮರಳು ಸಿಗಲಿ ಎಂಬ ಉದ್ದೇಶದಿಂದ ಮರಳು ನೀತಿ ಜಾರಿಗೊಳಿಸಿದೆ. ಆಯವ್ಯಯದಲ್ಲಿ ಘೋಷಿಸಿರುವಂತೆ ಸಮಗ್ರ ಮರಳು ನೀತಿಯನ್ನ ಗಣಿ ಇಲಾಖೆ ಅನುಷ್ಠಾನಗೊಳಿಸಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ರಾಜ್ಯ ಸರ್ಕಾರದ ಮರಳು ನೀತಿಯಂತೆ ಈಗಾಗಲೇ ಸಾರ್ವಜನಿಕ ಹಾಗೂ ಸ್ಥಳೀಯ ಸರ್ಕಾರಿ ಕಾಮಗಾರಿಗಳಿಗೆ ನಿಗದಿತ ಕಡಿಮೆ ಬೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮರಳು ಪೂರೈಸಲು 1, 2 ಮತ್ತು 3 ಶ್ರೇಣಿಯ ಹಳ್ಳ ಪಾತ್ರದಲ್ಲಿ ಲಭ್ಯವಿರುವ ಮರಳನ್ನು ತೆಗೆದು ವಿಲೇವಾರಿ ಮಾಡುವ ಜವಾಬ್ದಾರಿಯನ್ನು ಆಯಾ ಗ್ರಾಮ ಪಂಚಾಯಿತಿಗೆ ವಹಿಸಲಾಗುವುದು. ಪ್ರತಿ ಮೆಟ್ರಿಕ್ ಟನ್ ಮರಳಿನ ಮಾರಾಟ ಬೆಲೆಯನ್ನ 300 ರೂಪಾಯಿಗೆ ನಿಗದಿಪಡಿಸಲಾಗಿದೆ ಮತ್ತು ಸದರಿ ವ್ಯವಸ್ಥೆಯು ಪ್ರಸ್ತುತ ಜಾರಿಯಲ್ಲಿರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದೆಡೆ ಮರಗಳು ಧರೆಗುರುಳಿದರೆ ಚಾಮುಂಡಿ ಬೆಟ್ಟದ ಬಂಡೆ ಉರುಳಿ ರಸ್ತೆಗೆ ಬಿದ್ದಿದೆ. ಫೆಂಗಲ್ ಚಂಡಮಾರುತದ ಪರಿಣಾಮ ಕಟಾವು ಮಾಡಿದ್ದ ಗದ್ದೆಯಲ್ಲಿದ್ದ ಭತ್ತ ಜಲಾವೃತಗೊಂಡು ರೈತರಿಗೆ ನಷ್ಟ ಉಂಟಾಗಿದೆ.
ಸರಸ್ವತಿಪುರಂನಲ್ಲಿ ಸೋಮವಾರ ಸಂಜೆ ರಸ್ತೆ ಬದಿಯ ಎರಡು ಮರಗಳು ನಿಂತಿದ್ದ ಕಾರಿನ ಮೇಲೆ ಬಿದ್ದು ಕಾರು ಜಖಂ ಆಗಿರುವ ಘಟನೆ ನಡೆದಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿರಂತರ ಮಳೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಪ್ರಮುಖ ರಸ್ತೆಗಳಲ್ಲಿ ಭೂ ಕುಸಿತ ಉಂಟಾಗಿದೆ. ಮಣ್ಣು ಸಡಿಲಗೊಂಡು ಬೆಟ್ಟದ ಮೇಲಿನ ಬಂಡೆಗಳು ಕುಸಿದು ರಸ್ತೆಗೆ ಬಿದ್ದಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಕಟಾವು ಮಾಡುತ್ತಿದ್ದ ಭತ್ತ ಜಲಾವೃತವಾಗಿವೆ. ಜಮೀನುಗಳು ಜಲಾವೃತಗೊಂಡು ಕಟಾವಿಗೆ ಬಂದ ಭತ್ತ ಇತರೆ ಬೆಳೆಗಳು ಕಟಾವಿಗೆ ಕಷ್ಟವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ರೈತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಗೋವಾ ಕರಾವಳಿಯಲ್ಲಿ ಭಾರತೀಯ ನೌಕಾಪಡೆ ಜಲಾಂತರ್ಗಾಮಿ ಮತ್ತು ಮೀನುಗಾರಿಕೆ ದೋಣಿ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಇಬ್ಬರು ಮೀನುಗಾರರು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಜಲಾಂತರ್ಗಾಮಿ ನೌಕೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಾನಿ ಸಂಭವಿಸಿದೆ ಎನ್ನಲಾಗಿದೆ. ಮುಂಬೈ ಪೊಲೀಸರ ಪ್ರಕಾರ ಘಟನೆಯ ನಂತರ ಮುಂಬೈನ ಹಳದಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೀನುಗಾರರ ಮೃತದೇಹಗಳನ್ನ ಜೆಜೆ ಆಸ್ಪತ್ರೆಗೆ ಕಳಿಸಲಾಗಿದೆ. ಮಹಾರಾಷ್ಟ್ರ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಥಣಿಯಲ್ಲಿರುವ ಜುಪಿಟರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಶಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ನಡುವೆ ಮಹಾರಾಷ್ಟ್ರದ ಮುಂದಿನ ಸರ್ಕಾರದ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎಂಬ ಕುತೂಹಲವೂ ಮುಂದುವರೆದಿದೆ. ಶಿಂದೆ ಅನಾರೋಗ್ಯ ಎದುರಿಸುತ್ತಿದ್ದ ಹಿನ್ನೆಲೆಯಲ್ಲಿ ವೈದ್ಯರು ಸಂಪೂರ್ಣ ತಪಾಸಣೆಗೆ ಸಲಹೆ ನೀಡಿದರು. ಕಳೆದ ವಾರದಿಂದ ಜ್ವರ, ಗಂಟಲಿನ ಸೋಂಕಿನಿಂದ ಶಿಂದೆ ಬಳಲುತ್ತಿದ್ದರು. ಶಿವಸೇನಾ ನಾಯಕ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಕಳೆದ ಶುಕ್ರವಾರ ಸತಾರಾ ಜಿಲ್ಲೆಯ ತಮ್ಮ ಗ್ರಾಮಕ್ಕೆ ತೆರಳಿದ್ದರು ಮತ್ತು ಡಿಸೆಂಬರ್ 1 ಮುಂಬೈಗೆ ಮರಳಿದ್ದರು. ಮಹಾರಾಷ್ಟ್ರ ಸಿಎಂ ಆಯ್ಕೆ ಕಗ್ಗಂಟಾಗಿಯೇ ಉಳಿದಿದ್ದು ಬಿಜೆಪಿ ನಾಯಕತ್ವದ ಮುಂದೆ ಇಟ್ಟಿರುವ ಬೇಡಿಕೆ ಈಡೇರದೇ ಇದ್ದಲ್ಲಿ ಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಹೊಸ ಸರ್ಕಾರದ ಭಾಗವಾಗುವುದೇ ಎಂಬ ಪ್ರಶ್ನೆ ಮೂಡಿದೆ. ಈ ನಡುವೆ ನಿರ್ಮಲಾ ಸೀತಾರಾಮನ್ ಮತ್ತು ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲು ಸಭೆ ಕರೆಯಲು ನೇಮಿಸಿದೆ. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ. ಹೈದರಾಬಾದ್ ಉದ್ಯಮಿ ವೆಂಕಟದತ್ತ ಸಾಯಿ ಅವರೊಂದಿಗೆ ಸಪ್ತಪದಿ ತುಳಿಯಲಿದ್ದಾರೆ. ಇದೇ ತಿಂಗಳ 22 ರಾಜಸ್ಥಾನದ ಉದಯ್‌ಪುರದಲ್ಲಿ ಇವರು ಮದುವೆ ಅದ್ಧೂರಿಯಾಗಿ ನಡೆಯಲಿದೆ. ಡಿಸೆಂಬರ್ 22 ರಾಜಸ್ಥಾನದ ಉದಯಪುರದಲ್ಲಿ ಇವರ ಮದುವೆ ಅದ್ದೂರಿಯಾಗಿ ನಡೆಯಲಿದ್ದು ಆ ಬಳಿಕ 24 ಹೈದರಾಬಾದ್ನಲ್ಲಿ ಆರತಾಕ್ಷತೆ ಕಾರ್ಯಕ್ರಮ ನಡೆಯಲಿದೆ. ವರ ವೆಂಕಟದತ್ತ ಸಾಯಿ ಕುಟುಂಬ ಮತ್ತು ಸಿಂಧು ಕುಟುಂಬಕ್ಕೆ ಮೊದಲಿನಿಂದಲೂ ಸಂಪರ್ಕವಿದೆ. ಸದ್ಯದಲ್ಲೇ ಅವರ ಮದುವೆ ಕಾರ್ಯಕ್ರಮ ಪ್ರಾರಂಭವಾಗಲಿವೆ. ತೆಲಂಗಾಣದ ಮೇದಕ್ ಜಿಲ್ಲೆಯ ತುಫ್ರಾನ್ನಲ್ಲಿ ನಡೆದ ರಸ್ತೆ ಅಪಘಾತದ ಭಯಾನಕ ದೃಶ್ಯವೊಂದು ವೈರಲ್ ಆಗಿದೆ. ರಸ್ತೆಯ ತಿರುವಿನಲ್ಲಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಬೈಕ್ಗೆ ಬೆಂಕಿ ತಗುಲಿ ಲಾರಿಯಡಿ ಬಿದ್ದ ಪ್ರಯಾಣಿಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಸದ್ಯ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ವರದಿಯಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ. ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.